ಖಾಲಿ ಪೆಟ್ಟಿಗೆ ಇದೀಗ ನಿನ್ನೆ ಇಟ್ಟಂತ ಪೆಟ್ಟಿಗೆ ಈಗಾಗಲೇ ಇಲ್ಲಿ ನೊಣಗಳು ಬರಲಿಕ್ಕೆ ಶುರುವಾಗಿದೆ ಅದೇ ರೀತಿ ಇಲ್ಲಿ ಸುಮಾರು ಹೂಗಳೆಲ್ಲ ಇದ್ದ ಕಾರಣ ಹೂವಿನ ಮರ ಇದೆ ಹೂಗಳಿದೆ ಎಲ್ಲ ಇದ್ದ ಕಾರಣ ಇದೀಗ ಬೇಗ ಇಲ್ಲಿಗೆ ಈ ಮರಕ್ಕೆ ಬೇಗ ನೊಣಗಳು ಬರ್ತವೆ ಈ ಮರದಲ್ಲಿ ಕೂಡ ಹೂಗಳೆಲ್ಲ ಇದ್ದ ಕಾರಣ ಈ ಮರದ ಬುಡದಲ್ಲೇ ಒಂದು ಪೆಟ್ಟಿಗೆ ಇಟ್ಟಿದ್ದೇನೆ ಈಗಾಗಲೇ ಇನ್ನೊಂದು ಎರಡು ಮೂರು ದಿವಸದಲ್ಲಿ ಈ ಪೆಟ್ಟಿಗೆಯಲ್ಲಿ ಕೂಡ ನೊಣ ಕೂತ್ಕೊಳ್ಳಬಹುದು ಸಾಮಾನ್ಯವಾಗಿ ಏನು ನೊಣ ತುಂಬಿಸಬೇಕಿದ್ರೆ ಪೆಟ್ಟಿಗೆ ಬೇಕು ಅದೇ ರೀತಿ ಏನು ನೊಣಗಳು ಬೇಕು ಆದರೆ ಇದು ಹಾಗಲ್ಲ ನಮ್ಮಲ್ಲಿ ಖಾಲಿ ಪೆಟ್ಟಿಗೆ ಇದ್ದರೆ ಅದನ್ನು ನಮ್ಮ ತೋಟದಲ್ಲಿ ಎಲ್ಲಿಯಾದರೂ ಒಂದು ಬದಿಯಲ್ಲಿ ಇಟ್ಟಾಗ ಅಲ್ಲಿ ಪಕ್ಕದಲ್ಲಿದ್ದ ಯಾವುದಾದರೂ ಜೇನು ಹುಳುಗಳಿದ್ದರೆ ಅದು ಇದರಲ್ಲಿ ಬಂದು ಕೂತುಕೊಳ್ತದೆ ಆಗ ನಮಗೆ ಜೇನು ಪೆಟ್ಟಿಗೆಯಲ್ಲಿ ಜೇನು ನೊಣವನ್ನು ತುಂಬಿಸುವ ಕೆಲಸ ಇರುವುದಿಲ್ಲ ಅದೇ ರೀತಿ ಅದು ತುಂಬಿಸುವಾಗ ಬರುವಂಥ ಕಿರಿಕಿರಿ ಕಚ್ಚುವಂಥ ಅದು ಯಾವುದೂ ಇರುವುದಿಲ್ಲ ನಮಗೆ ಬರೀ ಜೇನು ತೆಗೆಯುವ ಕೆಲಸ ಮಾತ್ರ ಇದೆ ಸಾಮಾನ್ಯವಾಗಿ ನಾವು ಇದನ್ನು ಒಂದು ಖಾಲಿ ಪೆಟ್ಟಿಗೆ ಮತ್ತು ಅದರಲ್ಲಿ ಒಂದು ನಾಲ್ಕು ಫ್ರೇಮನ್ನು ಅದರೊಳಗಿಟ್ಟು ಯಾವುದಾದ್ರೂ ನಮ್ಮ ತೋಟದೊಂದು ಮೂಲೆಯಲ್ಲಿ ಇಟ್ಟಾಗ ಈ ರೀತಿ ಜೇನು ತುಂಬಿಕೊಳ್ಳುತ್ತದೆ ಇದೀಗಾಗಲೇ ಸುಮಾರೊಂದು ಈಗ 15 ದಿವಸ ಆಯಿತು ಇಲ್ಲಿ ಇಟ್ಟು ಅದು ಈಗ ಜೇನುನೊಣಗಳು ತನ್ನಿಂತಾನೇ ಇಲ್ಲಿ ಬಂದು ತುಂಬಿಕೊಂಡಿದೆ ಇನ್ನೀಗ ಸುಮಾರು ಈಗ ಒಂದು ತಿಂಗಳ ಕಳೆದ ನಂತರ ಇದರಿಂದ ಈಗ ಜೇನು ನಾವು ತೆಗೆಯಬಹುದು ಅದೇ ರೀತಿ ನಾವೀಗ ಇನ್ನು ಇದರ ಹತ್ತಿರ ಹತ್ತಿರ ಇನ್ನು ಒಂದು 10-15 ಫೀಟಿಗೆ ಒಂದು ಹೀಗೆ ನಮ್ಮ ತೋಟದಲ್ಲಿ ಅಲ್ಲಲ್ಲಿ ಜೇನು ಪೆಟ್ಟಿಗೆಯನ್ನು ಇಟ್ಟಾಗ ಅದರಲ್ಲಿ ಜೇನುನೊಣಗಳು ತುಂಬುತ್ತವೆ ಹಾಗೆ ನಮ್ಮ ಜೇನು ಪೆಟ್ಟಿಗೆಯನ್ನು ಅಭಿವೃದ್ಧಿಪಡಿಸಲು ಇದೊಂದು ಸುಲಭ ಕೆಲಸವಾಗಿದೆ ನಾವು ಜೇನು ಗೂಡನ್ನು ಇದೇ ರೀತಿ ಜೇನಿನ ರಾಣಿಯನ್ನು ತುಂಬಿಸುವುದು ಹುಡುಕುವುದು ಯಾವ ಕೆಲಸವೂ ಇಲ್ಲದೆ ಸುಲಭವಾಗಿ ಈ ರೀತಿ ನಾವು ಜೇನು ನೊಣಗಳನ್ನು ಸಂಗ್ರಹಿಸಿ ನಾವು ಪೆಟ್ಟಿಗೆಯಿಂದ ಜೇನನ್ನು ಸಂಗ್ರಹಿಸುವ ಸುಲಭ ಸಾಧನ ಇದು ಸುಲಭದ ಕೆಲಸ ಇದು ಇದೇ ರೀತಿ ನೀವು ಕೂಡ ನಿಮ್ಮಲ್ಲಿ ಖಾಲಿ ಪೆಟ್ಟಿಗೆ ಇದ್ದರೆ ಮಾಡಿ ಈ ರೀತಿ ಕೆಲಸ ಮಾಡಿದಾಗ ನಿಮಗೆ ಜೇನು ಮನೆಗೆ ಬೇಕಾದಂತಹ ಜೇನನ್ನು ಸಂಗ್ರಹಿಸಬಹುದು